ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತಿ ಅಂಗವಾಗಿ ನಾವು ಇವತ್ತಿನ ದಿವಸ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಬರುವ 14/4/2019 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಬಂದಿದ್ದರು ಹಾಗೂ ಈ ಸಭೆಯಲ್ಲಿ ಒಂದು ಎಲ್ಲ ಪದಾಧಿಕಾರಿಗಳ ಸಲಹೆ ಸೂಚನೆಗಳನ್ನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಯಾವ ಥರ ನಾವು ಆಚರಣೆ ಮಾಡೋದು ಹಾಗೂ ಏನೇನು ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಇವತ್ತಿನ ದಿವಸ ಇಲ್ಲಿ ಚರ್ಚಿಸಲಾಯಿತು. ಹಾಗೂ ಬರುವ 14ರಂದು ಬೆಳಿಗ್ಗೆ 8 ಗಂಟೆಗೆ ಕಿಲ್ಲಾ ಕೋಟೆಯಿಂದ ಭೀಮ್ ಜ್ಯೋತಿಯನ್ನು ತರಲಾಗುವುದು. ಭೀಮ್ ಜ್ಯೋತಿ ಸಮತ ಸೈನಿಕ ದಳದ ವತಿಯಿಂದ ನಾವು ಭೀಮ್ ಜ್ಯೋತಿ ತರಲಾಗುವುದು. ಅಲ್ಲಿಂದ ಕೋಟೆಕೆರೆಯಿಂದ ಮಾರ್ಕೆಟ್ ಪೊಲೀಸ್ ಠಾಣೆ ಹಾಗೂ ಅಲ್ಲಿಂದ ಕಸೆಗಲ್ಲಿ ಮಾರ್ಗವಾಗಿ ಚವಾಟ್ಗಲ್ಲಿಯಿಂದ ಚನ್ನಮ್ಮ ಸರ್ಕಲ್ದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಇಲ್ಲಿ ಭೀಮ್ ಜ್ಯೋತಿ ಜಿಲ್ಲಾಡಳಿತ ಪರವಾಗಿ ಇಲ್ಲಿ ಸ್ವಾಗತ ಮಾಡಲಾಗುವುದು. ಹಾಗೂ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಿಂದ ಭೀಮ್ ಜ್ಯೋತಿ ಕಾಳಿಯಮರೆ ಮಾರ್ಗವಾಗಿ ಕಾಳಿಯಮರೆಯಲ್ಲಿ ಹಾಗೂ ಅಲ್ಲಿಂದ ಕಂಗ್ರಾಗಲ್ಲಿಯಿಂದ ಗೊಂದೆಗಲ್ಲಿ ಮಾರ್ಗವಾಗಿ ಮುಖ್ಯ ಮೆರವಣಿಗೆಯಲ್ಲಿ ಭೀಮ್ ಜ್ಯೋತಿ ಅಲ್ಲಿ ಭಾಗವಹಿಸಲಾಗುವುದು. ಅಲ್ಲಿಂದ 12 ಗಂಟೆಗೆ ಜಿಲ್ಲಾಡಳಿತದಿಂದ ಮೆರವಣಿಗೆಯ ಉದ್ಘಾಟನೆ ಕಾರ್ಯಕ್ರಮ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹೇಬರು ಅಲ್ಲಿ ನೆರವೇರಿಸುತ್ತಾ ಇದ್ದಾರೆ. ಹಾಗೂ ಅಲ್ಲಿಂದ ಮೆರವಣಿಗೆ ಕಿರ್ಲೋಸ್ಕರ್ ರೋಡ್ ಮಾರ್ಗವಾಗಿ ರಾಮದೇವ್ ಗಲ್ಲಿ ಕಡೆ ಬಜಾರ್ ಶನಿವಾರ್ಕೋಟ್ ಹಾಗೂ ಕಾಕ್ತಿವೇಸ್ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ 4 ಗಂಟೆಗೆ ಇಲ್ಲಿ ಸಾರ್ವಜನಿಕ ಸಭೆ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಸಭೆಯಲ್ಲಿ ನಾವು ಜಿಲ್ಲಾಡಳಿತ ಪರವಾಗಿ ಕಾರ್ಯಕ್ರಮ ಇಲ್ಲಿ ಕೂಡ ನೆರವೇರ್ತದೆ. ಅದಕ್ಕಾಗಿ ಎಲ್ಲ ಈ ಕಾರ್ಯಕ್ರಮ ಇವತ್ತು 2019 ಹಾಗೂ 20ನೇ ಸಾಲಿನ ಮಹಾಮಂಡಳ ಅಧ್ಯಕ್ಷರಾಗಿ ಬಸವರಾಜ್ ರಾಯೋಗೋಳ ಅವರನ್ನು ಆಯ್ಕೆ ಮಾಡಲಾಯಿತು. ಅದ ನಂತರ ಏನು ಒಂದು ಗಾರ್ಡನ್ನಲ್ಲಿ 14ನೇ ತಾರೀಕು 4 ಗಂಟೆಗೆ ಜಿಲ್ಲಾಡಳಿತದಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ಈ ಸಭೆಯಲ್ಲಿ ಕೂಡ ನಿರ್ಧರಿಸಲಾಯಿತು. ನನ್ನ ಹೆಸರು ಗಜಾನನ್ ದೇವರ್ಮನಿ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತಿ ಅಂಗವಾಗಿ ನಾವು ಬೆಳಗಾವಿಯಲ್ಲಿ ವಿಜಯದಿಂದ ಆಚರಣೆ ಮಾಡುತ್ತಿದ್ದೇವೆ. ಹಾಗಾಗಿ ಎಲ್ಲ ಜನಸಾಮಾನ್ಯರು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಈಗ ಮಹಾಮಂಡಳಾಗಿ ಮೀಟಿಂಗ್ ಆಗಿದೆ. ನಾಳೆ ಡಿಸಿ ಆಫೀಸಿನಲ್ಲಿ ಮೀಟಿಂಗು ಇದೆ. ಅಲ್ಲಿ ಮೀಟಿಂಗ್ನಲ್ಲಿ ನಾವು ಸೂಚನೆ ಸಲಹೆಯನ್ನು ಹೇಳ್ತಿದ್ದೇವೆ. ಹಾಗಾಗಿ ನಮಗೆ ಸರ್ಕಾರದಿಂದ ಭಾಳ ವಿನಂತಿ ಕೊಡ್ತಿದ್ದೇನೆ. ನಿಮ್ಮ ಹೆಸರು? ಸಂತೋಷ್ ಅಂಬೇಕರ್ ಅಂತ. ಯಾರಿಸರ್ವ್ ಎಲ್ಲ ಜನ